ಕನ್ನಡ ನಾಡಿನ ಸಮಸ್ತರಿಗೂ ನಮಸ್ಕಾರ. ಸಾಹಿತ್ಯ ಪ್ರಿಯರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ, ಸಾಹಿತ್ಯ ಕತೆ ಕಾದಂಬರಿ ಅಂತಂದರೆ ತ್ರಿವೇಣಿಯವರ ಹೆಸರು ಬರದೆ ಹೋಗೋದೇ ಇಲ್ಲ. ತ್ರಿವೇಣಿ ಅಂತ ಹೇಳಿದರೆ ಕನ್ನಡ ನಾಡಿನ ಜನಮಾನಸವನ್ನು ಗೆದ್ದಂತಹ ಒಂದು ಕಾದಂಬರಿಗಾರ್ತಿ. ಅಂತ ತ್ರಿವೇಣಿಯವರ ಬೆಳ್ಳಿ ಮೋಡ ಕಾದಂಬರಿಯನ್ನು ನಾನು ಆರಿಸ್ಕೊಂಡಿದ್ದೀನಿ, ನಿಮ್ಮ ಜೊತೆ ಹಂಚ್ಕೋತೀನಿ. ಕೇಳಿ ಆದಮೇಲೆ ಈ ಪುಸ್ತಕವನ್ನು ಕೊಂಡು ನೀವೆಲ್ಲರೂ ಓದಿ ಅಂತ ಹೇಳ್ತೀರಿ. ಬೆಳ್ಳಿ ಮೋಡ ಅನ್ನುವ ಕಾದಂಬರಿ ಒಂದು ಸರಳವಾದ 168 ಪುಟಗಳಲ್ಲಿ ಮುಗಿದು ಹೋಗುವಂತಹ ಒಂದು ಪುಟ್ಟ ಕಾದಂಬರಿ. ಈ ಕಾದಂಬರಿಯಲ್ಲಿ ಬರೋದೆಲ್ಲನೂ ಚಿಕ್ಕ 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 ಸಂಭಾಷಣೆಗಳು. ಇದನ್ನು ಎಲ್ಲವನ್ನು ಕೇವಲ ಒಂದು 1.25 ಗಂಟೆ ಒಳಗೆ ಓದಿ ಪಕ್ಕಕ್ಕೆ ಇಟ್ಟುಬಿಡಬಹುದು. ಆದರೆ ವಿಶಿಷ್ಟತೆ ಏನು ಅಂತ ಹೇಳಿದರೆ, ತೀರಾ ಅಷ್ಟು ಕಡಿಮೆ ಸಮಯದಲ್ಲಿ ಓದಿ ಇಟ್ಟಂತಹ ಪುಸ್ತಕ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. ತ್ರಿವೇಣಿಯವರ ಶ್ರೇಷ್ಠತೆ ಕಾಣಿಸೋದೇ ನಮಗೆ ಅಲ್ಲಿ. ಒಂದು ಗಂಭೀರವಾದಂತಹ ಕತೆ ಇದು. ಈ ಗಂಭೀರವಾದಂತಹ ಕಥೆಯನ್ನು ಅದು ಎಷ್ಟು ಸರಳವಾಗಿ ತ್ರಿವೇಣಿಯವರು ಹೇಳ್ಕೊಂಡು ಹೋಗ್ತಾರೆ ಅಂತಂದರೆ, ಕತೆ ಪೂರ್ತಿ ಓದಿ ಆದಮೇಲೆ ಅಪ್ಪ ಇಷ್ಟೊಂದು ಗಂಭೀರವಾದಂತಹ ಕತೆ, ಇಷ್ಟೊಂದು ಗಂಭೀರವಾದ ಪಾತ್ರಗಳು ಅಂತ ನಮ್ಮ ತಲೆಯಲ್ಲಿ ಅದು ಯಾವಾಗಲೂ ಗುಂಗುತ್ತಾ ಇರುತ್ತೆ. ಆ ತರಹದ ಪಾತ್ರಗಳು, ಆ ತರಹದ ಕತೆ ಈ ಬೆಳ್ಳಿ ಮೋಡ ಅನ್ನೋವಂಥ ಈ ತ್ರಿವೇಣಿಯವರ ಈ ಕಾದಂಬರಿ. ಈ ಕಾದಂಬರಿ ಪ್ರಾರಂಭ ಆಗುತ್ತೆ ಹೇಗೆ ಅಂತ ಹೇಳಿದರೆ, ಚಿಕ್ಕಮಗಳೂರಿಗೆ ಹೋಗುವ ರಸ್ತೆ, ಚಿಕ್ಕಮಗಳೂರಿನ ಕಾಫಿ ಎಸ್ಟೇಟಿನ ಸೌಂದರ್ಯ, ಅಲ್ಲಿನ ಜಲಪಾತಗಳು, ಅಲ್ಲಿನ ಗಿರಿಗಳು, ಇವುಗಳನ್ನೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾ ಹೋಗ್ತಾ ನಮ್ಮ ಕಣ್ಣಿಗೆ ಅದು ಹೇಗೆ ಒಂದು ಸುಂದರವಾದ ಕಲ್ಪನೆಯನ್ನು ಕೊಡುತ್ತೆ, ಒಂದು ಮನಸ್ಸಿಗೆ ಮುದವನ್ನು ಕೊಡುತ್ತೆ, ಅದೇ ರೀತಿ ಈ ಕಾದಂಬರಿ ಕೂಡ ನಮಗೆ ಒಂದು ಮುದವನ್ನು ಕೊಡುತ್ತೆ. ಓದುಗರಿಗೆ ಅಷ್ಟೊಂದು ಸೆರೆ ಹಿಡಿಯುವಂತಹ ಒಂದು ಶೈಲಿಯಲ್ಲಿ, ಸರಳವಾದ ಶೈಲಿಯಲ್ಲಿ ತ್ರಿವೇಣಿಯವರು ಬರ್ಕೊಂಡು ಹೋಗ್ತಾರೆ. ಏನು ಅಂಥ ಒಂದು ಗಂಭೀರವಾಗಿರುವಂತಹ ಈ ಕತೆ? ಅಷ್ಟು ಗಂಭೀರವಾಗಿರುವಂತಹ ಕಥೆಯನ್ನು ಇಷ್ಟು ಸರಳವಾಗಿ ಹೇಗೆ ಹೇಳೋದಕ್ಕೆ ಸಾಧ್ಯ ಅಂದರೆ, ಅದು ತ್ರಿವೇಣಿಯವರ ಶೈಲಿ ಆಗಿರುತ್ತೆ. ಈ ಕಾದಂಬರಿಯಲ್ಲಿ ಬರೋದೆಲ್ಲ ಕೇವಲ 3-4 ಪಾತ್ರಗಳು. ಅದರಲ್ಲಿ 2 ಪಾತ್ರಗಳು ಪ್ರಮುಖವಾಗಿ ಬರುತ್ತೆ. ಇನ್ನೊಂದು ಅವಳ ತಂದೆ, ಅಂದರೆ ನಾಯಕಿ ಇಂದಿರಳ ತಂದೆ ಅಲ್ಲಲ್ಲಿ ಬಂದು ಹೋಗ್ತಾ ಇರ್ತಾರೆ. ಅವರ ತಾಯಿ ಪ್ರಾರಂಭದಲ್ಲೇ ಹೊರಟು ಹೋಗ್ತಾರೆ. ಇನ್ನು ಏನಿದ್ರು ಪುಟ್ಟಯ್ಯನ ಪಾತ್ರ ಒಂದು ನಿಮಿತ್ತ. ಹಾಗೆ ಲೆಕ್ಕ ಹಾಕಕ್ಕೆ ಹೋದರೆ ಇಡೀ ಕಾದಂಬರಿಯಲ್ಲಿ 2 ಪಾತ್ರಗಳು ನಮಗೆ ಪ್ರಮುಖವಾಗಿ ಕಾಣಿಸುತ್ತೆ. ಅದರೊಳಗೆ ಇಂದಿರಾ ನಾಯಕಿ. ಪೂರ್ತಿ ಕಾದಂಬರಿ ಓದಿ ಆದಮೇಲೆ ನಮಗೆ ಅನಿಸುತ್ತೆ ಪ್ರಮುಖವಾದ ಪಾತ್ರ ಈ ಕಾದಂಬರಿನಲ್ಲಿ 2 ಅಲ್ಲ, ಇನ್ನೊಂದು ಪ್ರಮುಖವಾದ ಪಾತ್ರ ಇದೆ ಅಂತ ಅನಿಸುತ್ತೆ. ಆ ನಿಜ ಹೇಳಬೇಕಂತ ಹೇಳಿದ್ರೆ, ಈ ಕಾದಂಬರಿಯ ನಾಯಕ ಅಂತ ಅನ್ನಿಸ್ಕೊಂಡಿರೋ ಮೋಹನ ಅಲ್ಲಿ ನಾಯಕ ಆಗೋದಿಲ್ಲ. ಆ ಇನ್ನೊಂದು ಪಾತ್ರ ಇದೆಯಲ್ಲ, ಅದೇ ಈ ಕಾದಂಬರಿಯ ನಾಯಕ ಅಂತ ಅನ್ನಿಸ್ಕೊಳತ್ತೆ. ಈ ಕಾದಂಬರಿಯ ಆ ನಾಯಕ ಆಗತಾನೆ ಹುಟ್ಟಿದ ಎಳೆ ಹಸುಗೂಸು. ಈ ಕಾದಂಬರಿನಲ್ಲಿ ಒಂದೇ ಒಂದು ಮಾತನ್ನು ಆಡದೇ ಇರುವಂತಹ ಒಂದು ಹಸುಗೂಸು ಈ ಕಾದಂಬರಿಯ ನಾಯಕನಾಗಿ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ, ಈ ಕಾದಂಬರಿಯ ಎಲ್ಲ ಪಾತ್ರಗಳು ಆ ಒಂದು ಪುಟ್ಟ ಮಗುವಿನ ಸುತ್ತ ಸುತ್ತುತ್ತಾ ಇರುತ್ತೆ. ಅಂದರೆ ಆ ಒಂದು ಕಾದಂಬರಿಯ ಕೇಂದ್ರ ಬಿಂದು ಆ ಮಗುವಾಗೆ ಬರುತ್ತೆ. ಅದನ್ನು ಅವರು ಎಲ್ಲೂ ಏನೂ ಹೇಳೋದೇ ಇಲ್ಲ ತ್ರಿವೇಣಿಯವರು, ಬಹಳ ತುಂಬ ಸರಳವಾಗಿ ಅದನ್ನು ಹೇಳಿಬಿಡ್ತಾರೆ. ಇನ್ನೂ ಒಂದು ವಿಶೇಷತೆ ಏನು ಈ ಕಾದಂಬರಿನಲ್ಲಿ ನಮಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ತ್ರಿವೇಣಿಯವರು ಎಲ್ಲೂ ಕೂಡ ದೊಡ್ಡ ದೊಡ್ಡ ವಾಕ್ಯಗಳು, ವಿಶ್ಲೇಷಣೆಗಳು, ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ಗಳು ಏನೂ ಇರೋದಿಲ್ಲ ಇದರೊಳಗೆ. ಬರೀ ಒಂದು ಸಣ್ಣ ಸಣ್ಣ ಮಾತಿನಲ್ಲೇ ಎಲ್ಲ ಅರ್ಥವನ್ನು ಕಟ್ಟಿಕೊಡುವ ಹಾಗೆ ಸಂಭಾಷಣೆಯನ್ನು ಬೆಳೆಸ್ತಾ ಹೋಗ್ತಾ ಇರ್ತಾರೆ. ಇಲ್ಲಿ ನಮಗೆ ನಾಯಕಿ ಇಂದಿರಾ ಹೇಗೆ ಅಂತ ಹೇಳಿದ್ರೆ, ಎಲ್ಲೂ ಅವಳನ್ನು ಹೊಗಳುವಂಥದ್ದಾಗಲಿ, ಅವಳು ತುಂಬ ಪ್ರಮುಖಳು ಅಂತ ಹೇಳೋದಾಗಲಿ, ಹಾಗೆ ಹೀಗೆ ಏನೂ ಬರೋದಿಲ್ಲ. ಓದ್ತಾ 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 ನಮಗೆ ಅನಿಸುತ್ತೆ ಈ ನಾಯಕಿ ಅಂದರೆ ಈ ಇಂದಿರಾ ಬಹಳ ಗಟ್ಟಿ ಪಾತ್ರ ಅಂತ ಹೇಳಿ. ಬಹಳ ಗಂಭೀರ, ಬಹಳ ಗಟ್ಟಿ, ಅಷ್ಟೇ ಶಾಂತ ಸ್ವಭಾವದ ಒಂದು ಹೆಣ್ಣನ್ನು ಒಂದು ಪುಟ್ಟ ಪುಟ್ಟ ಸಂಭಾಷಣೆಯಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ. ಇಲ್ಲಿ ಈ ಕಾದಂಬರಿಯಲ್ಲಿ ಅವಳು ಒಂದು ರೀತಿ ಸೋಲ್ತಾಳೆ ಅಂತ ನಮಗೆ ಅನ್ನಿಸ್ತಾ ಹೋಗ್ತಾ ಇರುತ್ತೆ. ಸೋತಾಗ ಅವಳು ಎಲ್ಲೂ ಅಳೋದಿಲ್ಲ, ಅವಳು ಎಲ್ಲೂ ದುಃಖ ಪಡೋದಿಲ್ಲ, ಎಲ್ಲೂ ಹತಾಶನಾಗೋದಿಲ್ಲ, ಎಲ್ಲೂ ಹೊಟ್ಟೆ ಕಿಚ್ಚನ್ನ ತೋರಿಸೋದಿಲ್ಲ.
ಯಾಕೆ ಇಲ್ಲಿ ಹೊಟ್ಟೆಕಿಚ್ಚು ಹೇಳ್ತೀನಿ ಅಂತ ಹೇಳಿದ್ರೆ, ರಾಯರಿಗೆ ಏಕಮಾತ್ರ ಪುತ್ರಿ ಆಗರ್ಭ ಶ್ರೀಭದ್ರು ಎಸ್ಟೇಟಿನ ಒಡೆಯರು. ಇವರಿಗೆ ಇವಳೊಬ್ಬಳೇ ಮಗಳು, ರಾಯರನ್ನು ಪೂರ್ತಿ ಆವರಿಸ್ಕೊಂಡ್ಬಿಟ್ಟಿರ್ತಾಳೆ ಇವಳು, ಇಡೀ ಆಸ್ತಿಗೆ ಇವಳೇ ಒಡತಿ. ಇಂತಹ ಇಂದಿರೆಗೆ ಅವಳ 20 ವರ್ಷಕ್ಕೆ ಅವರ ತಾಯಿ ಇನ್ನೊಂದು ಮಗುವಿಗೆ ಜನ್ಮ ಕೊಟ್ಟಾಗ ಇಂದಿರಾ ಒಂದೇ ಒಂದು ದಿವಸ ಕೂಡ ಬೇಸರ ಮಾಡ್ಕೊಳ್ಳೋದಿಲ್ಲ. ಅಯ್ಯೋ, ಈ ಮನೆಯ ಪ್ರಾಮುಖ್ಯತೆ ನನಗೆ ಹೊರಟೋಯ್ತಲ್ಲ ಅಂತ ಅಂದ್ಕೊಳ್ಳಲ್ಲ, ನನ್ನ ಆಸ್ತಿ ಹೋಯ್ತಲ್ಲ ಅಂತ ಅಂದ್ಕೊಳ್ಳೋದಿಲ್ಲ. ನಿಷ್ಕಲ್ಮಶವಾದ ಮನಸ್ಸಿನಿಂದ ತಾಯಿ ಮಗಳಿಗೆ ಬಾಣಂತನ ಮಾಡೋ ಹಾಗೆ ಮಗಳು ತಾಯಿಗೆ ಬಾಣಂತನ ಮಾಡ್ತಾಳೆ. ಆಮೇಲೆ ಆಕೆ ತೀರ್ಕೊಳ್ತಾರೆ, ಆ ಮಗುವನ್ನು ತನ್ನದೇ ಮಗುವೇನೋ ಅಂತ ಅನ್ನೋ ಹಾಗೆ ಪ್ರೀತಿಯಿಂದ ಸಾಕ್ತಾರೆ. ಎಲ್ಲಿ ಒಂದೇ ಒಂದು ಕಡೆಯೂ ಅವಳು ಒಂದು ಹೊಟ್ಟೆ ಕಿಚ್ಚು ಅಂತ ಅನ್ನೋದನ್ನು ತೋರಿಸೋದೇ ಇಲ್ಲ. ಅಲ್ಲಿ ನೋಡಿ, ಮುಖ್ಯವಾಗಿ ನಾನು ಇನ್ನೊಂದು ವಿಷಯಕ್ಕೆ, ಕಾದಂಬರಿಯ ಮುಖ್ಯಕ್ಕೆ ಬರ್ತೀನಿ. ಏನು ಅದು ಅಂತ ಹೇಳಿದರೆ, ಮೋಹನ ಅಂತ ಅನ್ನುವ ಒಂದು ಪಾತ್ರ, ಅದೇ ಅವನೇ ನಾಯಕ. ಇವಳ ಜೀವನದಲ್ಲಿ ಬರ್ತಾನೆ, ಇವಳ ಜೀವನದಲ್ಲಿ ಬರ್ತಾನೆ, ಇವಳನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ, ಎಲ್ಲ ನಡೆಯುತ್ತೆ. ಆ ನಂತರ ಅವನು ಅಮೇರಿಕಾದಿಂದ ಬಂದ ಮೇಲೆ ಇಂದಿರೆಯನ್ನು ತಿರಸ್ಕರಿಸ್ತಾರೆ. ನಿನ್ನನ್ನು ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ನೀನೇನು ಅಂಥ ಸುಂದರಿ ಅಲ್ಲ. ಅವನು ತುಂಬ ತಾನು ಸುಂದರ ಅಂಗ ಅನ್ನೋ ಗರ್ವ ಅವನಲ್ಲಿ ಇರುತ್ತೆ. ನೀನೇನು ಅಂಥ ಸುಂದರಿಯೂ ಆಗಿರಲಿಲ್ಲ, ಸುಮ್ಮನೆ ಏನೋ ಆಸ್ತಿಗೋಸ್ಕರ ಇದನ್ನು ನಾನು ಮೆಚ್ಕೊಂಡಿದ್ದೆ, ಮದುವೆ ಮಾಡಿಕೊಂಡಿದ್ದೆ. ಈಗ ನಿನ್ನ ತಮ್ಮ ಬಂದಮೇಲೆ ನಿನಗೆ ಯಾವ ಆಸ್ತಿನೂ ಇಲ್ಲ, ನನಗೇನು ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತಾನೆ. ಅವನು ಆ ಮಾತನ್ನು ಹೇಳೋದಕ್ಕೆ ಮೊದಲೇ ಅವನ ಕಣ್ಣುಗಳನ್ನು ನೋಡಿ ಇಂದ್ರ ಅದನ್ನು ಅರ್ಥ ಮಾಡ್ಕೊಂಡಿರ್ತಾಳೆ. ಅವನಿಂದ ಅಮೇರಿಕಾದಿಂದ ಬರುವ ಪತ್ರಗಳನ್ನು ನೋಡಿ ಕೂಡ ಅವಳು ಅರ್ಥ ಮಾಡ್ಕೊಂಡಿರ್ತಾಳೆ. ಅತ್ಯಂತ ಸೂಕ್ಷ್ಮವಾದಂತಹ ಹುಡುಗಿ ಇಂದ್ರ, ಎಲ್ಲೂ ಅದವರ ತನಕ ಏನು ಹೇಳದೇ ಇದ್ದವಳು ತುಂಬ ಶಾಂತವಾಗಿ ಅವನು ಹೇಳಿದ್ದನ್ನು ಅವಳು ಸ್ವೀಕರಿಸ್ತಾಳೆ. ಬೇರೆ ಯಾರೇ ಆಗಿದ್ದಿದ್ರು ಅಂಥ ಒಂದು ಸಂದರ್ಭದಲ್ಲಿ ಕೂಗಾಡ್ತಾಯಿದ್ರು, ಗಲಾಟೆ ಮಾಡ್ತಾಯಿದ್ರು, ಅಥವಾ ನಾವು ಈಗೇನಾದರೂ ನೋಡೋಕ್ಕೆ ಹೋದರೆ, ಈಗಿನ ಕಾಲದ ಹುಡುಗಿರನ್ನು ನೋಡೋಕ್ಕೆ ಹೋದರೆ ಪೊಲೀಸ್ ಸ್ಟೇಷನ್ ಹೋಗ್ತಿದ್ರು, ಕೋರ್ಟ್ ಕಟ್ಟೆ ಹತ್ತಿದ್ರು, ನನ್ನ 2 ವರ್ಷದ ಯೌವನವನ್ನು ನೀನು ಹಾಳು ಮಾಡಿದೆ, ನನಗೆ ನೀನು ಭಾಷೆ ಕೊಟ್ಟಿದ್ದೆ, ಭಾಷೆಯನ್ನು ಮುರಿದೆ, ನನ್ನ ದುಡ್ಡನ್ನು ನೀನು ತೆಗೆದುಕೊಂಡೆ ಅಂತ ಹೇಳಿ ರಂಪರಾದ್ದ ಅಂತ ಏನೂ ಮಾಡೋದಿಲ್ಲ. ಬಹಳ ಶಾಂತವಾಗಿ ಅವನ ತಿರಸ್ಕಾರವನ್ನು ಸೌಮ್ಯವಾಗಿ ಸ್ವೀಕರಿಸ್ತಾಳೆ. ಸ್ವೀಕರಿಸಿದ್ದು ಅಷ್ಟೇ ಅಲ್ಲ, ಮೋಹನ ಹೇಳ್ತಾನೆ, ನಿಮ್ಮ ತಂದೆಗೆ ನಾನು ಹೇಳಿಬಿಡ್ತೀನಿ, ಹಾಗಿದ್ದರೆ ನಾಳೆ ದಿವಸ ನಿನ್ನನ್ನು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ನಿನಗೇನಾದರೂ ಈ ಬೆಳ್ಳಿ ಮೋಡ ಅಂತ ಎಸ್ಟೇಟ್ನಲ್ಲಿ ಐಕ್ಯವಾಗಬೇಕು ಅಂತ ಇದ್ದರೆ ನೀನು ನಮ್ಮ ತಂದೆಗೆ ಹೇಳು. ನಮ್ಮ ತಂದೆ ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಹೇಳಿದರೆ ನನಗಾಗೋ ನೋವನ್ನು ಅವರು ಎಂದೂ ಸಹಿಸೋದಿಲ್ಲ. ನೀನೇನು ಹೇಳಕ್ಕೆ ಹೋಗಬೇಡ, ನಿನ್ನ ಪರವಾಗಿ ನಾನೇ ಹೇಳ್ತೀನಿ, ನಾನೇ ಇವನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಿಲ್ಲ ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ. ಎಂಥ ಒಂದು ದೊಡ್ಡ ಗುಣ ಅಂತಂದಾಗ ನಮಗೆ ಅನ್ನಿಸ್ತಾ ಹೋಗುತ್ತೆ. ಆ ಕಾದಂಬರಿಯಲ್ಲಿ ಮುಳ್ಳಯ್ಯನ ಗಿರಿ ಬಹಳ ಎತ್ತರಕ್ಕೆ ಬೆಳೆದು ನಿಂತಿರೋದು ಬರುತ್ತೆ. ಹಾಗೆ ಓದ್ತಾ ಓದ್ತಾ ಈ ಇಂದಿರೆಯ ಕ್ಯಾರೆಕ್ಟ್ರ್ ಕೂಡ ಹಾಗೆ ಮುಳ್ಳಯ್ಯನ ಗಿರಿ ಹಾಗೆ ಎತ್ತರಕ್ಕೆ ಬೆಳೆಯುತ್ತೆ. ಬಹಳ ಎತ್ತರವಾದಂತಹ ಒಂದು ವ್ಯಕ್ತಿತ್ವವನ್ನು ಇಲ್ಲಿ ತ್ರಿವೇಣಿಯವರು ಇಂದಿರೆಯ ಮೂಲಕ ಕಟ್ಟಿಕೊಡ್ತಾರೆ ನಮಗೆ. ಆ ಥರ ಹೇಳಿದ ಇಂದಿರಾ ಆ ನಂತರ ಮೋಹನನಿಗೆ ಜಾರಿ ಬೀಳ್ತಾನೆ, ಆಕ್ಸಿಡೆಂಟ್ ಆಗುತ್ತೆ, ಇವ್ರ ಮನೆಯಲ್ಲೇ ಇಟ್ಕೋತಾರೆ. ನಿಷ್ಕಲ್ಮಶವಾದ ಮನಸ್ಸಿನಿಂದ ಅವನಿಗೆ ಅವಳು ಸೇವೆ ಮಾಡ್ತಾಳೆ. ಎಲ್ಲೂ ಒಂದೇ ಒಂದು ಚೂರು ಕೂಡ ಅವಳು ಬೇಜಾರು ಮಾಡ್ಕೊಳ್ಳೋದು, ಇವನೊಂದು ಹೊರೆಯಾಗಿದ್ದಾನೆ ಅಂತಲೂ ಅಂದ್ಕೊಳ್ಳಲ್ಲ. ಅಥವಾ ಇವನು ಮತ್ತೆ ನನ್ನನ್ನು ಇಷ್ಟಪಡಲಿ, ನನ್ನನ್ನು ಇಷ್ಟಪಡಲಿ ಅಂತ ಹೇಳಿಬಿಟ್ಟು ಅವಳು ಅವನನ್ನು ಸೇವೆ ಮಾಡೋದಿಲ್ಲ. ಅಷ್ಟು ನಿಷ್ಕಲ್ಮಶವಾದ ಮನಸ್ಸಿನಿಂದ ಅಲ್ಲಿ ಇಂದಿರಾ ಅವನ ಸೇವೆಯನ್ನು ಮಾಡ್ತಾಳೆ, ಅವನು ವಾಸಿನೂ ಆಗ್ತಾನೆ. ಮೇಲ್ನೋಟಕ್ಕೆ ನಮಗೆ ಮೋಹನ ಗೆದ್ದ ಅಂತ ಅನಿಸುತ್ತೆ, ಒಬ್ಬ ಗೆದ್ದ ನಾಯಕನ ಹಾಗೆ ನಮಗೆ ಮೇಲ್ನೋಟಕ್ಕೆ ಮೋಹನ ಕಾಣಿಸ್ತಾನೆ ಈ ಕಾದಂಬರಿಯಲ್ಲಿ. ಆದರೆ ನಿಜವಾಗ್ಲೂ ಗೆಲ್ಲೋದು ಇಂದಿರ. ಹೇಗೆ ಅಂತ ಹೇಳಿದರೆ, ಮೋಹನ ಯಾಕೆ ಗೆಲ್ತಾನೆ ಅಂತ ಅನಿಸುತ್ತೆ ಅಂತಂದರೆ, ಅವನಿಗೇನು ಬೇಕಾಗಿತ್ತು, ಅವನು ವಿದೇಶಕ್ಕೆ ಹೋಗಬೇಕಾಗಿತ್ತು, ಅವನು ವಿದೇಶಕ್ಕೆ ಹೋಗೋದಕ್ಕೆ ಯಾರೋ ಖರ್ಚು ಮಾಡಬೇಕಾಗಿತ್ತು, ಅಲ್ಲಿ ಓದಬೇಕಿತ್ತು, ಓದ್ತಾನೆ, ಓದಿ ಮುಗಿಸ್ಕೊಂಡು ಅವನು ಇಂಡಿಯಾಗೆ ವಾಪಸ್ ಬರ್ತಾನೆ, ಯಾರದ್ದೋ ವಶೀಲಿಯಿಂದ ಒಳ್ಳೆ ಕೆಲಸನೂ ಸಿಗುತ್ತೆ, ದುಡ್ಡು ಬೇಕಾಗಿರೋದು ಸಾಕಷ್ಟು, ಆಸ್ತಿ ಇರುವಂಥ ಹುಡುಗಿಯನ್ನು ಮದುವೆ ಮಾಡ್ಕೋತಾನೆ. ಆಮೇಲೆ ಅವಳಿಗೆ ದುಡ್ಡಿಲ್ಲ ಅಂತ ಗೊತ್ತಾದಮೇಲೆ, ಆಸ್ತಿ ಇಲ್ಲ ಅಂತ ಗೊತ್ತಾದಮೇಲೆ, ಇವನು ಅವಳನ್ನು ತುಂಬ ಸುಲಭವಾಗಿ ಬಿಟ್ಟು ಬಿಡ್ತಾನೆ. ಸೊ ಮೋಹನ ತನಗೆ ಏನು ಬೇಕೋ ಅದನ್ನೆಲ್ಲ ಸಾಧಿಸ್ಕೊಳ್ತಾನೆ. ಒಂದು ರೀತಿ ಮೋಹನ ಗೆದ್ದಿದ್ದಾನೆ ಅಂತ ಅನಿಸುತ್ತೆ. ಆದರೆ ಕಾದಂಬರಿಗೆ ಕಡೆಗೆ ಬಂದಾಗ ದುರಂತ ನಾಯಕ ಮೋಹನ ಅಂತಲೇ ಅನ್ನಿಸ್ಕೋತಾನೆ, ಮೋಹನನೇ ಸೋಲ್ತಾನೆ. ಇಷ್ಟೆಲ್ಲ ಅಹಂಕಾರ ಪಟ್ಟಿದ್ದ ಮೋಹನ ಒಂದು ಕಡೆ ಹೇಳ್ತಾನೆ, ನನ್ನನ್ನು ನಿನ್ನಿಂದ ಬಿಡುಗಡೆ ಮಾಡಿಬಿಡು ಅಂತ ಹೇಳ್ತಾನೆ. ಅದೇ ಮೋಹನ
ಕಡೆಗೆ ಇಂದ್ರಿಯ ಆ ಗುಣವನ್ನು ಮೆಚ್ಚಿಕೊಂಡು ಒಂದು ಮಾತನ್ನು ಹೇಳ್ತಾನೆ. ನನಗೆ ಮೋಹ ರಾಯರ ಇಂದ್ರಿಯ ಆ ಗುಣವನ್ನು ಮೆಚ್ಚಿಕೊಂಡು ಮೋಹನ ಹೇಳ್ತಾನೆ, ನನಗೆ ರಾಯರ ಯಾವ ಆಸ್ತಿನೂ ಬೇಡ, ರಾಯರದ್ದಾಗಿರೋ ಈ ಇಂದ್ರ ಮಾತ್ರ ನನಗೆ ಸಿಕ್ಕಿದರೆ ಸಾಕು ಅಂತ ಹೇಳ್ತಾನೆ. ಅವನ ದರ್ಪ, ಅವನ ಗರ್ವ ಎಲ್ಲವನ್ನು ಇಂದಿರ ಕೆಲವೇ ಕೆಲವು ದಿನಗಳಲ್ಲಿ ಮಟ್ಟ ಹಾಕ್ತಾಳೆ. ಹೇಗೆ ಅಂತ ಹೇಳಿದ್ರೆ ಬಹಳ ಒಳ್ಳೆಯ ಸ್ವಭಾವದಿಂದ ಅವನನ್ನು ಮಟ್ಟ ಹಾಕ್ತಾಳೆ. ಆಗ ಇಂದಿರ ಏನು ಮಾಡ್ತಾಳೆ ಗೊತ್ತಾ, ತುಂಬ ಸೌಮ್ಯವಾಗಿ ಅವನನ್ನು ತಿರಸ್ಕರಿಸ್ಬಿಡ್ತಾಳೆ. ಅವಳು ಹೇಳ್ತಾಳೆ, ನೀನು ಒಂದೇ ಅಲ್ಲಿ ಕಣ್ಣೆದುರುಗಿದೆಯಲ್ಲ ಆ ಎಳೆ ಮಗು ಗಿರಿ, ನಿಮ್ಮಿಬ್ಬರಿಗೂ ನನಗೇನು ವ್ಯತ್ಯಾಸವೇ ಇಲ್ಲ ಅಂತ ಹೇಳಿದಾಗ ಮೋಹನನಿಗೆ ಬಹಳ ದೊಡ್ಡ ಆಘಾತ ಆಗುತ್ತೆ. ಅವನು ಅಲ್ಲಿ ದುರಂತ ನಾಯಕ ಅಂತ ಅನ್ನಿಸ್ಕೋತಾನೆ. ಮೇಲ್ನೋಟಕ್ಕೆ ಇಂದಿರೆ ದುರಂತ ನಾಯಕಿ ಅಂತ ಅನ್ನಿಸ್ಕೊಂಡ್ರು ಕಡೆಯದಾಗಿ ಗೆಲ್ಲೋದು ಇಂದ್ರನೇ. ಅವಳು ಒಂದು ಮಾತು ಅವಳ ತಂದೆಗೆ ಹೇಳ್ತಾಳೆ. ಅಪ್ಪ, ಅವ್ರು ಬೇಜಾರು ಮಾಡ್ಕೋತಾರೆ, ಏನಮ್ಮ ಯಾಕೆ ಇವನನ್ನು ನೀವು ಮದುವೆ ಮಾಡ್ಕೊಳ್ಳೋದ ಅಂತ ಹೇಳ್ತೀವಿ, ಅವನಿಗಾಗಿ ನಾವು ಎಷ್ಟೊಂದು ಖರ್ಚು ಮಾಡಿದ್ವಿ, ಎಷ್ಟೊಂದು ಶ್ರಮ ಪಟ್ವಿ ಅಂತ. ಒಂದು ಮಾತು ಹೇಳ್ತಾಳೆ, ಅಪ್ಪ ಮಾವಿನ ಮರ ನೆಟ್ಬಿಟ್ಟು ಅದರ ಫಲಾಪೂರ್ತಿ ನಾವೇ ತಿನ್ನಬೇಕು ಅಂತಂದರೆ ಹೇಗಪ್ಪ ಅಂತ ಕೇಳ್ತಾಳೆ. ಇಷ್ಟೆಲ್ಲ ಒಂದು ಎತ್ತರದ ವ್ಯಕ್ತಿತ್ವವನ್ನು ತೋರಿಸಿದ ಇಂದಿರೆಗೆ ಕಡೆಯಲ್ಲಿ ತ್ರಿವೇಣಿನವರು ಒಂದು ಹೇಳಿಸ್ಬಿಡ್ತಾರೆ. ಮೋಹನನ ಕೈನಲ್ಲಿ ಇಂದಿರ ಹೇಳ್ತಾಳೆ, ಮೋಹನ ಮುದುಕಿಗೆ ಯೌವನವನ್ನು ನೆನಪು ಮಾತ್ರ, ಇನ್ನೆಲ್ಲಿ ಬೆಳ್ಳಿ ಇದೆ, ಈ ಬೆಳ್ಳಿಯೆಲ್ಲ ಕರಗ ಹೋಗಿ ಬರೀ ಮೋಡ ಮಾತ್ರ ಇದೆ ಅಂತ ಹೇಳ್ತಾಳೆ. ಇಂಥ ಒಂದು ಮಾತನ್ನು ಇಂದಿರ ಅಂತ ಒಂದು ಎತ್ತರದ ವ್ಯಕ್ತಿತ್ವದಲ್ಲಿ ಬರೆಸ್ಬಾರ್ದಾಗಿತ್ತೇನೋ. ಅದನ್ನು ಹೇಳಿದೆ ಅವಳು ತಂದೆ ಕೈಲಿ ಹೇಳಿರ್ತಾಳಲ್ಲ, ಮಾವಿನ ಮರ ಫಲ ಯಾರು ಬೇಕಾದರೂ ಅವಳು ಬಳಸ್ಕೊಳ್ಳಿ ಅಂತ ಆ ಮಾತನ್ನು ಹೇಳಿ ನಿಲ್ಲಿಸಿದ್ರೆ ಆಗಿತ್ತೇನೋ. ಅವಳ ತಂದೆಗಳು ಇನ್ನೂ ಒಂದು ಮಾತು ಹೇಳ್ತಾಳೆ, ನನ್ನನ್ನು ಇಷ್ಟಪಡುವಂತಹ ಯಾವುದಾದ್ರೂ ಒಬ್ಬ ಹುಡುಗ ಸಿಕ್ಕಿದ್ರೆ ಅವನನ್ನು ಮದುವೆ ಮಾಡ್ಕೋತೀನಿ ಅಂತ. ಅಷ್ಟು ಹೇಳಿದರೆ ಸಾಕಿತ್ತು, ಮುದುಕಿಗೆ ಯೌವನ ಒಂದು ನೆನಪು ಮಾತ್ರ ಅಂತ ಅವಳು ಮೋಹನನ ಮುಂದೆ ಹೇಳಿ ಒಂದು ಸ್ವಲ್ಪ ಇಂದಿರೆಯನ್ನು ಅಧೀರಳನಾಗಿ ತ್ರಿವೇಣಿ ಮಾಡಿಬಿಟ್ರೇನೋ ಅಂತ ಅನಿಸುತ್ತೆ. ಅದೊಂದು ವಾಕ್ಯ ಅವಳ ಕೈನಲ್ಲಿ ಬರೆಸ್ತಾ ಇದ್ದಿದ್ರೆ ಬಹಳ ಚೆನ್ನಾಗಿತ್ತು. ಏನೇ ಆಗಲಿ ಬೆಳ್ಳಿ ಮೋಡ ಒಂದು ಉತ್ತಮವಾದಂತಹ ಕಾದಂಬರಿ. ಯಾವುದೋ ಕಾಲಕ್ಕೆ 60 ವರ್ಷಗಳ ಕೆಳಗೆ ತ್ರಿವೇಣಿ ಬರೆದಿದ್ದರು, ಆಗಿನ ಕಾಲಕ್ಕೆ ಈ ತರಹ ಇತ್ತ ಪಾತ್ರಗಳು ಅಂತ ಅನಿಸುತ್ತೆ. ಅಂದರೆ ತ್ರಿವೇಣಿ ತುಂಬ ಮುಂದಕ್ಕೆ ಯೋಚನೆ ಮಾಡ್ತಿದ್ದಂತಹ ಒಂದು ವ್ಯಕ್ತಿತ್ವ ಅಂತ ಅನಿಸುತ್ತೆ. ಯಾಕೆಂದರೆ ಇಂದಿರಳ ಪಾತ್ರ ಹಾಗೇ ಬರುತ್ತೆ, ಈಗಿನ ಕಾಲಕ್ಕೂ ಪ್ರಸ್ತುತವಾಗಿದೆ, ಘನವಾಗಿದೆ, ಗಂಭೀರವಾಗಿದೆ. ಪುರುಷನೇ ತನ್ನ ಜೀವನದ ಪರಮೋಚ್ಚ ಧ್ಯೇಯ ಅಂತ ತಿಳ್ಕೊಳ್ತೆ. ಅವನನ್ನು ಹೇಗೆ ಎಷ್ಟು ಮಾತ್ರ ಅವನನ್ನು ಹೇಗೆ ಸ್ವೀಕರಿಸ್ಬೇಕೋ ಹಾಗೆ ಸ್ವೀಕರಿಸ್ಕೊಂಡು ಬಹಳ ಸುಂದರವಾದ ವ್ಯಕ್ತಿತ್ವವನ್ನು ಸೊಗಸಾದ ಭಾಷೆಯಲ್ಲಿ ಪುಟ್ಟ ಪುಟ್ಟ ಸಂಭಾಷಣೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ತ್ರಿವೇಣಿಯವರು. ಒಮ್ಮೆ ನೀವೆಲ್ಲರೂ ಈ ಕಾದಂಬರಿಯನ್ನು ಓದಿ. ನಮಸ್ಕಾರ.